ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅರ್ಪಿತಾ ಅಜಯ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ವ್ಯಾಪಕ ಖಂಡನೆ. ಕಾಂಗ್ರೆಸ್ ಪಕ್ಷದಿಂದ ಎತ್ತಿನ ಗಾಡಿ ಮೆರವಣಿಗೆ. ಯಡಿಯೂರಪ್ಪ ವಿರುದ್ಧ ಚಲುವರಾಯಸ್ವಾಮಿ ಆಕ್ರೋಶ. ಶಕ್ತಿ ದೇವತೆ ಮುಳಕಟ್ಟಮ್ಮ ದೇವಾಲಯದ ವಿವಾದ. ಎರಡು ಬಣಗಳ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ. ಉಚ್ಚ ನ್ಯಾಯಾಲಯಕ್ಕೆ ಕಡತರವಾನೆ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಹಾವಳಿ. ಅರಕೆರೆ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗೆ ಕೊರೋನಾ ಸೋಂಕು ದೃಢ. ಅಧ್ಯಾಪಕರು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿದ ಆತಂಕ. ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ಬ್ಯಾಟರಾಯಗೌಡರಿಗೆ ಅಭಿನಂದನೆ. ಬಿಜಿಎಸ್ ಪಬ್ಲಿಕ್ ಶಾಲೆಯಿಂದ ಹೃದಯ ಸ್ಪರ್ಶಿ ಸನ್ಮಾನ. ಚುಂಚನಗಿರಿ ಮಠದ ಬಗ್ಗೆ ಅಭಿಮಾನ. ಭಾಷಾ ಅಸಮಾನತೆಗೆ ಕಾರಣವಾಗಿರುವ ಕಲಂ 343ನೇ ವಿಧಿ ಬದಲಾಯಿಸಲು ಒತ್ತಾಯ. ಹೋರಾಟದ ಸ್ವರೂಪ ತೀವ್ರಗೊಳಿಸಲು ಎಚ್ಚರಿಕೆ. ಕದಂಬ ಸೈನ್ಯ ಆಗ್ರಹ. ಹಲಗೂರಿನಲ್ಲಿ ಮುಂದುವರೆದ ಆನೆಗಳ ಅಟ್ಟಹಾಸ. ರೈತರ ಬೆಲೆ ಸಂಪೂರ್ಣ ನಾಶ. ಪರಿಹಾರಕ್ಕೆ ರೈತರ ಮನವಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಯನ್ನು ಖಂಡಿಸಿ ಹಾಗೂ ಮೈಶುಗರ್ ಕಾರ್ಖಾನೆಗೆ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡಿದ ಬಿಜೆಪಿ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಡ್ಯದಲ್ಲಿ ಎತ್ತಿನ ಗಾಡಿ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನೂರಾರು ಎತ್ತಿನ ಗಾಡಿಗಳಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಅಂಬಾನಿ, ಅದಾನಿ ಹಾಗೂ ಮೋದಿ ಮತ್ತು ಅಮಿಷರವರ ನಾವಿಬ್ಬರು ನಮಗಿಬ್ಬರು ಪೋಸ್ಟರ್ಗಳನ್ನು ಪ್ರದರ್ಶಿಸಿ ಧಿಕ್ಕಾರ ಕೂಗಿದರು. ಮಾಜಿ ಸಚಿವರಾದ ಎನ್ ತಿಳುವರಾಯಸ್ವಾಮಿ ಮಾತನಾಡಿ, ಜೆಡಿಎಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹೊಸ ಕಾರ್ಖಾನೆ ಆರಂಭಕ್ಕೆ ಚಿಂತನೆ ನಡೆಸಲಾಗಿತ್ತು. ಆದರೆ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದ ಮೇಲೆ ಈ ವಿಷಯಕ್ಕೆ ಎಳ್ಳು ನೀರು ಬಿಡಲಾಯಿತು. ಯಡಿಯೂರಪ್ಪ ಮಂಡ್ಯ ಜಿಲ್ಲೆಯ ಋಣ ತೀರಿಸುವುದಾಗಿ ಮುಖ್ಯಮಂತ್ರಿಯಾದರು. ಆದರೆ 2 ಲಕ್ಷ ಕೋಟಿ ಬಜೆಟ್ನಲ್ಲಿ ಕೇವಲ 200 ಕೋಟಿ ರೂಪಾಯಿಗಳನ್ನು ಮೈಶುಗರ್ಗೆ ನೀಡಲಿಲ್ಲ ಎಂದು ಹರಿಹಾಯ್ದರು. ಸರ್ಕಾರ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ಕಾರ್ಖಾನೆಯನ್ನ ಸ್ಟಾಪ್ ಮಾಡಿ ಮತ್ತೊಂದು ಹೊಸ ಕಾರ್ಖಾನೆಯನ್ನ ನಾವು ಮಂಜೂರು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಯಡಿಯೂರಪ್ಪನವರು, ನಾನು ಈ ಜಿಲ್ಲೆಯ ಮಗ. ಈ ಜಿಲ್ಲೆಯಲ್ಲಿ ನಾನು 4 ಬಾರಿ ಮುಖ್ಯಮಂತ್ರಿ ಆದಾಗ ನಮ್ಮ ಪಕ್ಷದ ಯಾರೂ ಶಾಸಕರಿಲ್ಲ. ಈ ಬಾರಿ ಕ್ಯಾಬಿನೆಟ್ನಲ್ಲಿ 1 ಬಾರಿ ನನ್ನ ಪಕ್ಷದಿಂದ ಶಾಸಕರಾಗಿ ಗೆಲ್ಲಿಸ್ಕೊಡಿ. ಈ ಜಿಲ್ಲೆಯ ಋಣವನ್ನು ತೀರಿಸ್ತೀನಿ. ಈ ಜಿಲ್ಲೆಯ ಮಗನಾಗಿ ಜಿಲ್ಲೆಯ ರೈತರ ಪರ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಬಹಳಷ್ಟು ಮಗ ಅವರು ಎಲ್ಲರೂ ಬೇಡ್ಕೊಂಡು ಎಂಥ ದುರಂತಗಳು ಜನಪರವಾಗಿ ಜನರ ಸಮಸ್ಯೆ. ಇಡೀ ರಾಜ್ಯದಲ್ಲಿ ಏಕೈಕ ಸರ್ಕಾರಿ ಕಾರ್ಖಾನೆ ಇರ್ತಕ್ಕಂಥದ್ದು ಮೈಸೂರಲ್ಲಿ. ಇಂಥ ಒಂದು ಕಾರ್ಖಾನೆಯನ್ನ ಕೋಟ್ಯಾಂತರ ರೂಪಾಯಿನ ಬೇರೆ ಬೇರೆ ಅನುದಾನವನ್ನ ಕೊಡ್ತಕ್ಕಂಥದ್ದು, ಮಿಸ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು, ಲೂಟಿ ಹೊಡಿತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಒಂದು ಮಂಡ್ಯ ಜಿಲ್ಲೆ ರೈತರಿಗೋಸ್ಕರ 200 ಕೋಟಿಯನ್ನ ಇವ್ರು ಖರ್ಚು ಮಾಡಕ್ ಆಗದೇ ಇರ್ತಕ್ಕಂತ ಸರ್ಕಾರ ಮಂಡ್ಯ ಜನರು ರೈತರಿಗೆ ಬೇಕಾ, ಈ ರಾಜ್ಯದ ಜನರು ರೈತರಿಗೆ ಬೇಕಾ ಅನ್ನೋದನ್ನ ತಾವು ಯೋಚನೆ ಮಾಡಿದ್ರು. ಯುವ ಮುಖಂಡರಾದ ಚಿದಂಬರ್ ಮಾತನಾಡಿ, ರಾಜ್ಯ ಸರ್ಕಾರ ರೈತರ ಬಗ್ಗೆ ಕಾಳಜಿ ತೋರುತ್ತಿಲ್ಲ, ಇದು ಭ್ರಷ್ಟ ಸರ್ಕಾರ ಎಂದು ಆರೋಪಿಸಿದರು. ಮಂಡ್ಯ ಜಿಲ್ಲೆ ಜನತೆಗೆ ಇವತ್ತು ಅನ್ನ ಕೊಡ್ತಾ ಬಂದಿದೆ ರೈತರಿಗೆ. ಒಂದು ಕಾರ್ಖಾನೆ ಇವತ್ತು ಕಾರ್ಪೊರೇಟ್ ಅವರಿಗೆ ಒಂದು ಮಾರಲು ಉಂಚಾಕಿರುವಂತರ ಈ ರಾಜ್ಯ ಸರ್ಕಾರ ಹಾಗೂ ಎಲ್ಲ ನಮ್ಮ ಶಾಸಕರಿದ್ದಾರೆ ಅವರು ಜವಾಬ್ದಾರಿ. ಇವತ್ತು ಒಂದು ಸಕ್ರೆ ಕಂಪನಿ ನಿಂತೋಗುವಂತಹ ಪರಿಸ್ಥಿತಿ ಬಂದಿದೆ. 100 ಎತ್ತಿನ ಗಾಡಿಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ನಡೆಸಿದ ನಂತರ ಅಪರ ಜಿಲ್ಲಾಧಿಕಾರಿ ಶೈಲೇಜರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಾಜಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ, ಸಿಡಿ ಗಂಗಾಧರ್, ಸಿಎಂ ದ್ಯಾವಪ್ಪ ಸೇರಿದಂತೆ ಇನ್ನಿತರ ಮುಖಂಡರು ಹಾಜರಿದ್ದರು. ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಗ್ರಾಮದ ಶಕ್ತಿ ದೇವತೆ ಪೂಜೆ ವಿವಾದ ಭಕ್ತರಲ್ಲಿ ಸಿಟ್ಟು ಹಾಗೂ ಆತಂಕವನ್ನ ತಂದೊಡ್ಡಿದೆ. ದುಡ್ಡಿನ ಆಸೆಗಾಗಿ ಹಾಗೂ ತಮ್ಮ ಸ್ವಾರ್ಥಕ್ಕಾಗಿ ಭಕ್ತರ ಭಾವನೆಗಳ ಜೊತೆ ಅರ್ಚಕರು ಚಲ್ಲಾಟವಾಡುತ್ತಿದ್ದಾರೆ ಎಂದು ಆಪಾದಿಸಿದ್ದಾರೆ. ಅರ್ಚಕರ ಸಹವಾಸವೇ ಬೇಡ, ಮುಜರಾಯಿ ಇಲಾಖೆಗೆ ಒಪ್ಪಿಸಿಬಿಡಿ ಎಂದು ಸಿಟ್ಟು ವ್ಯಕ್ತಪಡಿಸಿದ್ದಾರೆ. ಮುಳುಕಟ್ಟಮ್ಮ ದೇವಿಯ ಪೂಜಾರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಏರ್ಪಡಿಸಲಾಗಿತ್ತು. ಜಿಲ್ಲಾಧಿಕಾರಿ ಅಶ್ವತಿಯವರು 2 ಅರ್ಚಕ ಬಣಗಳ ಹೇಳಿಕೆಗಳನ್ನು ಪಡೆಯುವುದರ ಜೊತೆಗೆ ಕಡತಗಳನ್ನು ಪರಿಶೀಲಿಸಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯದ ಬಗ್ಗೆ ಹೇಳಿಕೆಗಳಿರುವುದರಿಂದ ಫ್ಯಾಕ್ಸ್ ಮೂಲಕ ಕಳುಹಿಸಿದ್ದಾರೆ. ಪ್ರತಿದಿನ ಭಕ್ತರಿಂದ ವಿವಿಧ ಬಗೆಯ ಅಭಿಷೇಕಗಳಿಂದ ಸಂತೃಪ್ತಳಾಗುತ್ತಿದ್ದ ಮುಳಕಟ್ಟಮ್ಮನಿಗೆ ಈಗ ಪೂಜೆಯೂ ಇಲ್ಲ, ಪುನಸ್ಕಾರವೂ ಇಲ್ಲ.
ಬಂಧನ ಭೀತಿಯಂತೆ ದೇವಾಲಯಕ್ಕೆ ಬೀಗ ಜಡಿದಿದ್ದು ಭಕ್ತರನ್ನ ಕಾಯುವ ದೇವರಿಗೂ ಇಂತಹ ಸ್ಥಿತಿ ಬಂದಿತ್ತಲ್ಲ ಎಂದು ಭಕ್ತರು ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ಮುಳುಕಟ್ಟಮ್ಮನಿಗೆ ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತರು ಆಗಮಿಸುತ್ತಾರೆ. ಆದರೆ ಅರ್ಚಕರ ನಡುವಿನ ಗುದ್ದಾಟದಿಂದ ಉಂಟಾಗಿರುವ ಸಮಸ್ಯೆಯನ್ನ ಕೇಳಿ ಇಡೀ ಶಾಪ ಹಾಕುತ್ತಾ ದೇವರ ದರ್ಶನವಿಲ್ಲದೆ ವಾಪಸ್ಸಾಗುತ್ತಿದ್ದಾರೆ. ದೂರದಿಂದ ಬಂದಿದ್ದೀವಿ, ವರ್ಷಕ್ಕೊಂದೇ ಸತಿ ನಾವು ಬರೋದು ದೇವಸ್ಥಾನಗಳಿಗೆ. ಇವರು ಊರಿಂದ ಅವ್ರವ್ರ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರನೇ ದೇವಸ್ಥಾನಗಳ ಮಾಡೋದು. ನಾವು ಇವರು ಮುದ್ರ ಇಳಕೆಗೆ ಕೊಟ್ಬಿಟ್ರೆ ಅದು ಒಳ್ಳೇದು. ಈ ಪೂಜಾರಿಗಳು ಸವಾಸನೆ ಬೇಡ. ಇವರಿಂದ ಒಳಗಡೆ ರಾಜಕೀಯಗಳು ಜಾಸ್ತಿ ಆಗೋಗಿದೆ. ಸೊ ಅದಕ್ಕೆ ಮುದ್ರ ಇಲಾಖೆಗೆ ಕೊಡಬೇಕು. ನಾವು ಅಂತಲ್ಲ, ತುಂಬ ಜನ ಬಂದಿದ್ದಾರೆ ದೂರ ದೂರದಿಂದ. ಸೊ ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಮುದ್ರಾ ಇಲಾಖೆಗೆ ಒಪ್ಪಿಸಿದ್ರೆ ಬೆಸ್ಟ್ ಅನಿಸುತ್ತೆ. ಇನ್ನು ಈ ಭಾಗದ ಜನಪ್ರತಿನಿಧಿಗಳಾದ ಹಾಲಿ ಶಾಸಕ ಸುರೇಶ್ ಗೌಡರಾಗಲಿ, ಮಾಜಿ ಶಾಸಕರಾದ ಎನ್ ಚಲೋರಾಯ ಸ್ವಾಮಿ ಅವರಾಗಲಿ ತುಟಿ ಬಿಚ್ಚುತ್ತಿಲ್ಲ, ಮಧ್ಯಸ್ಥಿಕೆಯನ್ನು ವಹಿಸುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣ ಮಂಡ್ಯ ಜಿಲ್ಲಾಧಿಕಾರಿಗಳ ಅಂಗಳಕ್ಕೆ ಬಂದು ನಿಂತಿದೆ. ದರ್ಶನ ಆಗಿದೆ, ಮೂರು ಸರಿ ದರ್ಶನ ಆಗಿಲ್ಲ. ಏನೇ ಕ್ಲೋಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ತುಂಬ ದೂರದಿಂದಲೂ ಬರ್ತಾ ಇದ್ದಾರೆ, ನಂಬಿಕೆಯಿಂದ ಬರ್ತಾರೆ. ಇದು ಆದಿಶಕ್ತಿ ದೇವತೆ, ದೇವರ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ. ದಿನಕ್ಕೆ ದರ್ಶನ ಸಿಗ್ತಾ ಇಲ್ಲ, ಬಂದು ಬಾಗಿಲು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಳುಕಟ್ಟಮ್ಮ ದೇವಿಯ ಪೂಜಾರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಏರ್ಪಾಡಾಗಿತ್ತು. ಜಿಲ್ಲಾಧಿಕಾರಿ ಅಶ್ವತಿಯವರು ಎರಡು ಅರ್ಚಕ ಬಣಗಳ ಹೇಳಿಕೆಗಳನ್ನ ಪಡೆಯುವುದರ ಜೊತೆಗೆ ಕಡತಗಳನ್ನ ಪರಿಶೀಲಿಸಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯದ ಬಗ್ಗೆ ಹೇಳಿಕೆಗಳಿರುವುದರಿಂದ ಫ್ಯಾಕ್ಸ್ ಮೂಲಕ ಕಳುಹಿಸಿದ್ದಾರೆ. ಸಭೆಯಲ್ಲಿ ಮಹೇಶ್, ಸುಧಾಕರ್, ಶಿವರಾಮಯ್ಯ, ಶಂಕರಯ್ಯ, ವಿನೋದ್ ಮುಂತಾದವರು ಭಾಗವಹಿಸಿದ್ದರು. ಕೊರೋನಾ ಎರಡನೇ ಅಲೆ ಮಂಡ್ಯ ಜಿಲ್ಲೆಯಲ್ಲಿ ತನ್ನ ಭೀಕರತೆಯನ್ನ ವಿಸ್ತರಿಸುತ್ತಿದೆ. ಜನ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಮತ್ತು ತಾತ್ಸಾರ ಮನೋಭಾವನೆಯನ್ನ ತೋರುತ್ತಿದ್ದಾರೆ. ಇದರ ಫಲವಾಗಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿವೆ. ನಿನ್ನೆಯಷ್ಟೇ ಮಂಡ್ಯ ತಾಲೂಕಿನಲ್ಲಿ ಕೊರೋನಾ ಶಾಪಕ್ಕೆ ವ್ಯಕ್ತಿಯೋರ್ವ ಬಲಿಯಾಗಿದ್ದು, ಶುಕ್ರವಾರ ಸಹ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಅಧ್ಯಾಪಕರಲ್ಲಿ ಆತಂಕ ಶುರುವಾಗಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಕೊರೋನಾ ಸೋಂಕು ದೃಢವಾಗುತ್ತಿದ್ದಂತೆ ಭಯದಲ್ಲಿರುವ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಇದರಿಂದ ರ್ಯಾಂಡಮ್ ಟೆಸ್ಟ್ ಮಾಡಿಸದೆ ಶಾಲೆಗೆ ರಜೆ ನೀಡಿ ಸ್ಯಾನಿಟೈಸ್ ಮಾಡಿಸಲು ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಇದರಿಂದಾಗಿ ಅರಕೆರೆ ಸೇರಿದಂತೆ ಗ್ರಾಮದಲ್ಲಿ ಕೊರೋನಾ ಆತಂಕ ಮನೆ ಮಾಡಿದೆ. ಶಾಲೆಯಲ್ಲಿ ಏನೂ ಗಾಬರಿ ಆಗುವಂಥ ಕೆಲಸ ವಿಚಾರ ಏನಿಲ್ಲ. ನಾವು ಇವತ್ತು ಅರಕೆರೆ ಗ್ರಾಮ ಪಂಚಾಯತಿ ವತಿಯಿಂದ ಅರಕೆರೆ ಶಾಲೆಗೆ ಸ್ಯಾನಿಟೈಸರ್ ಮಾಡ್ತೀವಿ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 27 ರಾಸುಗಳನ್ನು ಹಿಡಿದು ಮೈಸೂರಿನ ಪಿಂಜಾರ ಪೋಲ್ಗೆ ಸಾಗಿಸಿದ ಘಟನೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚನ್ನರಾಯಪಟ್ಟಣದಿಂದ ಬೆಂಗಳೂರಿಗೆ ಐಚರ್ ವಾಹನದಲ್ಲಿ 27 ದನಗಳನ್ನು ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾರೆಂದು ಬೆಳ್ಳೂರು ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು, ಟೋಲ್ ಬಳಿ ವಾಹನವನ್ನ ಅಡ್ಡಗಟ್ಟಿ ತಪಾಸಣೆ ನಡೆಸಿದಾಗ ಸಣ್ಣ ಕರುಗಳು ಸೇರಿದಂತೆ 27 ದನಗಳನ್ನ ವಶಪಡಿಸಿಕೊಂಡಿರುವ ಪೊಲೀಸರು ಇಬ್ಬರನ್ನ ಬಂಧಿಸಿ ಮೊಕದ್ದಮೆ ದಾಖಲಿಸಿ ರಾಸುಗಳನ್ನ ಮೈಸೂರಿನ ಪಿಂಜಾರ ಫೋಲ್ಗೆ ಒಪ್ಪಿಸಿದ್ದಾರೆ. ಭಾಷಾ ಅಸಮಾನತೆಗೆ ಕಾರಣವಾಗಿರುವ ಕಲಂ 343ನೇ ವಿಧಿ ಬದಲಾಯಿಸಬೇಕು. ಈ ವಿಚಾರದಲ್ಲಿ ಕದಂಬ ಸೇನೆ ತನ್ನ ಹೋರಾಟದ ಸ್ವರೂಪವನ್ನು ತೀವ್ರಗೊಳಿಸಲಿದೆ ಎಂದು ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷರಾದ ಬೇಕರಿ ರಮೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಕರಿ ರಮೇಶ್ ರವರು, ಭಾಷಾ ಅಸಮಾನತೆಗೆ ಕಾರಣವಾಗಿರುವ ಕಲಂ 343ನೇ ವಿಧಿಯನ್ನು ಬದಲಾಯಿಸುವುದೊಂದೇ ಸೂಕ್ತ ಪರಿಹಾರವಾಗಿದೆ. ಈ ವಿಧಿಗೆ ತಿದ್ದುಪಡಿ ತರಲು ನಿರಂತರ ಹೋರಾಟ ರೂಪಿಸಬೇಕಾಗಿದೆ. 343ನೇ ಕಲಂ ವಿಧಿ ಸರಿಯಾಗಿದೆ ಎಂದು ಕೋರ್ಟ್ ತೀರ್ಪು ನೀಡಿದರೆ ನಮ್ಮ ಭಾಷೆಗೆ ಯಾವುದೇ ಸ್ಥಾನಮಾನ ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕನ್ನಡಿಗರ ಸಹನೆಯನ್ನ ದೌರ್ಬಲ್ಯವೆಂದು ಪರಿಗಣಿಸಬಾರದು ಎಂದರು. ಹಿಂದಿ ಅಧಿಕೃತವಾಗಿ ರಾಷ್ಟ್ರೀಯ ಭಾಷೆ ಮಾಡುವುದಕ್ಕೆ ಈಗ ಭಾರತೀಯ ಜನತಾ ಸರ್ಕಾರ ಪೂರ್ವ ಸಿದ್ಧತೆ ಮಾಡ್ತಾ ಇದೆ. ಕಾನೂನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅದು ಒಂದು ವೇಳೆ ಕೋರ್ಟು
343ನೇ ಕಲಂ ಸರಿ ಅಂತ ತೀರ್ಪು ಕೊಟ್ಬಿಟ್ರೆ ಅವಾಗ ಹಿಂದಿನಲ್ಲೇ ನಮಗೆ ಅಧಿಸೂಚನೆ ಆಗ್ಬೋದು ಅಥವಾ ಕಾನೂನು ಆಗ್ಬೋದು ಅಥವಾ ಮಾಹಿತಿಗಳೆಲ್ಲ ಸಂಪೂರ್ಣವಾಗಿ ಹಿಂದಿನಲ್ಲೇ ಬರ್ತವೆ ಆಗ ಮುಂದೆ ಬಹಳ ಸಂಕಷ್ಟ ಆಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಸಾಹಿತ್ಯ ಉದ್ಧಾರವಾಗುವುದಿಲ್ಲ ಪರಿಷತ್ನ ಪದಾಧಿಕಾರಿಗಳಿಗೆ ಸರಿಯಾಗಿ ಕನ್ನಡ ಉಚ್ಚಾರಣೆ ಮಾಡಲು ಬರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಯೋಗ್ಯ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿ ಮಾಡಿದರು ಈ ಕನ್ನಡ ಸಾಹಿತ್ಯ ಪರಿಷತ್ ವಿರುದ್ಧನೇ ಕದಂಬ ಸೇನೆ ಯಾವಾಗಲೂ ಇರುವುದು ಅವರು ಏನು ಪ್ರಯೋಜನ ಇಲ್ಲ ಈ ನಾಡಿಗೆ ಅಂತಲೇ ಚಿಂತೆ ಮಾಡಿದೀವಿ ನಾವು ಬರೀ ಸಮ್ಮೇಳನ ಮಾಡ್ಕೊಂಡು ಸರ್ಕಾರದ ದುಡ್ಡು ಅದು ತಗೊಂಡು ಇದು ತಗೊಂಡು ಸನ್ಮಾನ ಮಾಡ್ಕೊಂಡೇ ಕಾಲ ಕಳೀತಾ ಇದ್ದಾರೆ ಹೊರತು ಅವ್ರಿಗೆ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡೋಕೆ ಬರುವುದಿಲ್ಲ ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕನ್ನಡ ಮಾತಾಡಿಸಿ ನೋಡುವ ಮಂಡ್ಯದವರು ಇಡೀ ರಾಜ್ಯದವರಿಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡೋಕೆ ಬರುವುದಿಲ್ಲ ಗೋಷ್ಠಿಯಲ್ಲಿ ಶಿವಕುಮಾರ್ ಭಗವಾನ್ ನಾಗೇಶ್ ಯೋಗೇಶ್ ಉಪಸ್ಥಿತರಿದ್ದರು ಕೆಆರ್ಪೇಟೆ ತಾಲೂಕಿನ ಒಳಗೆರೆ ಮೆಣಸದ ರಾಮಸ್ವಾಮಿ ಮತ್ತು ರಂಜನ ದಂಪತಿಗಳ ದ್ವಿತೀಯ ಪುತ್ರನಾದ ಶರತ್ ಸರ್ಕಾರಿ ಪ್ರೌಢಶಾಲೆ ಒಳಗೆರೆ ಮೆಣಸದಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾನೆ ನೂರಾರು ಮುಳ್ಳುಗಳಿದ್ದರೂ ಕೂಡ ಗುಲಾಬಿ ಹೂವು ಹೇಗೆ ನಗುತ್ತಾ ಇನ್ನೊಬ್ಬರಿಗೆ ಖುಷಿ ಹಂಚುತ್ತದೆಯೋ ಅದೇ ರೀತಿ ಮನುಷ್ಯ ತನ್ನಲ್ಲಿನ ನ್ಯೂನತೆಗಳನ್ನ ಮರೆಮಾಚಿ ಜೀವನ ಸಾಗಿಸಬಹುದು ಎಂಬುದಕ್ಕೆ ಈ ಪುಟ್ಟ ಬಾಲಕ ಸಾಕ್ಷಿಯಾಗಿದ್ದಾನೆ ಈ ಕುರಿತು ಕೆಆರ್ಪೇಟೆ ಪ್ರತಿನಿಧಿ ಮನು ಮಾಕುವಳ್ಳಿ ನೀಡಿರುವ ವಿಶೇಷ ವರದಿ ಇಲ್ಲಿದೆ ತನ್ನೊಳಗಿರುವ ನ್ಯೂನತೆಯನ್ನ ದೂರ ಸರಿಸಿ ಸಾಧಿಸುವ ಹಂಬಲ ಈ ಬಾಲಕನಲ್ಲಿ ಕ್ರೋಢೀಕರಣವಾಗಿದೆ ಮೊಳಕೆಯಲ್ಲಿಯೇ ಚೂಟಿ ಹೋಗಿರುವ ದೇಹದ ಕೆಲವು ಅಂಗಗಳಿಗೆ ಎದೆಗುಂದದೆ ಆತ್ಮಸ್ಥೈರ್ಯದಿಂದ ಇರುವುದನ್ನ ಕಂಡರೆ ನಿಜಕ್ಕೂ ಮತ್ತಿತರರಿಗೆ ಈತ ಸ್ಫೂರ್ತಿಯಾಗಿದ್ದಾನೆ ಇದು ನಿಜಕ್ಕೂ ಕೂಡ ಇತರರಿಗೆ ಮಾದರಿ ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರುತ್ತದೆ ಆದರೆ ಆ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗಿದರೆ ಜೀವನದ ಸಾರ ಸ್ವಾರಸ್ಯಕರವಾಗಿರುತ್ತದೆ ಹಾಗಾಗಿ ನಾವುಗಳು ಕೂಡ ದುಃಖ ಬಂದಾಗ ಕುಗ್ಗದೆ ಖುಷಿ ಬಂದಾಗ ಹಿಗ್ಗದೆ ನಮ್ಮ ಜೀವನದ ದಾರಿಯಲ್ಲಿ ಹೆಜ್ಜೆ ಇಟ್ಟು ಸಾಗಬೇಕಾಗುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ರಾಜ್ಯದ ಎಲ್ಲಾ ಶಾಸಕರುಗಳ ವಿರುದ್ಧ ಮಾನಹಾನಿಕಾರಿ ಹೇಳಿಕೆ ನೀಡುವ ಮೂಲಕ ನಾಡಿನ ಸಮಸ್ತ ಮಹಿಳಾ ಕುಲವನ್ನ ಅವಮಾನಿಸಿ ಸಂಶಯದಿಂದ ನೋಡುವಂತೆ ಮಾಡಿರುವ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರಿಂದ ರಾಜೀನಾಮೆ ಪಡೆಯಬೇಕೆಂದು ಮಾನವ ಹಕ್ಕುಗಳ ಸೇವಾ ಸಮಿತಿಯ ಅಧ್ಯಕ್ಷರಾದ ಕೆಎಚ್ ಇಂದಿರಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂದಿರಾ ಸುಧಾಕರ್ ಅವರ ಹೇಳಿಕೆಯಿಂದ ಸ್ಪೀಕರ್ ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯದ 225 ಶಾಸಕರುಗಳ ಮಾನಹಾನಿಯಾಗಿದೆ ಮಹಿಳಾ ಶಾಸಕಿಯರ ಘನತೆಗೆ ಚ್ಯುತಿ ಬಂದಿದೆ ಸಮಸ್ತ ಸ್ತ್ರೀಕುಲವನ್ನು ಅವಮಾನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಸಚಿವ ಸ್ಥಾನ ಮತ್ತು ಶಾಸಕರ ಸ್ಥಾನದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ ಕೂಡಲೇ ನಾಡಿನ ಮಹಿಳೆಯರ ಕ್ಷಮೆಯಾಚಿಸಬೇಕು ಜೊತೆಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಪ್ರಪಂಚಾದ್ಯಂತ ಕರ್ನಾಟಕದ ರಾಜ್ಯದ ನಮ್ಮ ಘನತೆ ಗೌರವನ ಎತ್ತಿ ತೋರಿಸುವಂತ ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ 225 ಶಾಸಕರಲ್ಲಿ 9 ಜನಕ್ಕಿಂತ ಹೆಚ್ಚು ಮಹಿಳೆಯರು ಇಲ್ವಾ ಅಂತ ಅನ್ನುವಂಥದ್ದು ಪರಿಜ್ಞಾನ ಇಲ್ಲ ಅನ್ಸುತ್ತೆ ಅವ್ರ ಮಾತಿನ ಅರ್ಥದಲ್ಲಿ ಅವರ ಕಟ್ಕೊಂಡಿರುವಂತ ಹೆಂಡತಿನೂ ಕೂಡ ಒಬ್ಳು ಹೆಣ್ಣು ಅವ್ರನ್ನ ಜನ್ಮ ಕೊಟ್ಟಿರುವಂತ ತಾಯಿನೂ ಕೂಡ ಹೆಣ್ಣು ನಮ್ಮ ಕರ್ನಾಟಕ ಮಾತೆನೂ ಕೂಡ ಒಬ್ಳು ಹೆಣ್ಣು ಭಾರತ ಮಾತೆನೂ ಕೂಡ ಹೆಣ್ಣು ಅನ್ನೋದನ್ನ ಪರಿಜ್ಞಾನನ ಇಟ್ಕೊಂಡು ಮಾತಾಡ್ದೇನೆ ಅರ್ಥ ಇಲ್ದೇನೆ ಮಾತಾಡಿದ್ದಾರೆ ಇವ್ರನ್ನ ತಕ್ಷಣವೇ ಸಚಿವ ಸಂಪುಟಕ್ಕೆ ಮತ್ತೆ ಶಾಸಕರ ಸಂಪುಟ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ಬೇಕು ಅಂತನ್ಬಿಟ್ಟು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತೇನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೃಷಿ ಮಸೂದೆಗಳನ್ನ ವಿರೋಧಿಸಿ ರೈತ ಐಕ್ಯ ಹೋರಾಟ ಸಮಿತಿ ಕರೆ ನೀಡಿದ್ದ ಭಾರತ್ ಬಂದ್ ಅನ್ನ ಬೆಂಬಲಿಸಿ ಮಳವಳ್ಳಿ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳು ಕೃಷಿ ಮಸೂದೆಗಳ ಅಣಕು ಶವಯಾತ್ರೆ ನಡೆಸಿದವು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಮೆರವಣಿಗೆ ಹೊರಟ ಪ್ರಾಂತ ರೈತ ಸಂಘ ಜನವಾದಿ ಮಹಿಳಾ ಸಂಘಟನೆ ಕೃಷಿ ಕೂಲಿಕಾರರ ಸಂಘ ಡಿವೈಎಫ್ಐ ಮುಖಂಡರು ದಾರಿಯುದ್ದಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪೇಟೆ ವೃತ್ತದಲ್ಲಿ ಕೃಷಿ ಮಸೂದೆಗಳ ಅಣುಕುಶವ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷೆ ದೇವಿ ಪ್ರಾಂತ ರೈತ ಸಂಘದ ಭರತ್ರಾಜ್ ಮುಂತಾದವರು ದೇಶದ ಬೆನ್ನೆಲುಬಾದ ರೈತರು ಕಳೆದ 4 ತಿಂಗಳಿಂದ ಕೃಷಿಗೆ ಮಾರಕವಾದ ಮಸೂದೆಗಳನ್ನು ವಿರೋಧಿಸಿ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದರು ಕ್ಯಾರಿಯನ್ನದ ಪ್ರಧಾನಿ ಮೋದಿ ತಾನು ಬಂಡವಾಳಶಾಹಿ ಕಂಪನಿಗಳ ಪರ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದು ಟೀಕಿಸಿದರು ರೈತ ವಿರೋಧಿ ಕೃಷಿ ಮಸೂದೆಗಳು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತಂದು ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು
ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಅಗತ್ಯ ವಸ್ತುಗಳ ಕಾಯ್ದೆಗೆ ತಿದ್ದುಪಡಿಯನ್ನ ತರೋದ್ರ ಮುಖಾಂತರವಾಗಿ ಈ ದೇಶದ ಜನರನ್ನ ಹಸಿವಿನಿಂದ ನರಳಿಕ್ಕೆ ತಳ್ಳುತ್ತಾ ಇರತಕ್ಕಂತ ಒಂದು ಕಾಯ್ದೆಗಳನ್ನ ವಿರೋಧಿಸಬೇಕಾಗಿದೆ. ಪ್ರತಿಭಟನೆಯಲ್ಲಿ ಲಿಂಗರಾಜು, ಸುಶೀಲಾ, ಮಂಜುಳಾ, ಕೃಷ್ಣ, ತಿಮ್ಮೇಗೌಡ, ಹನುಮೇಗೌಡ, ಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಜನಸ್ನೇಹಿ ಪೊಲೀಸ್ ಅಧಿಕಾರಿ ಎಂದೇ ಹೆಸರು ಗಳಿಸಿದ 2021ನೇ ಸಾಲಿನ ಮುಖ್ಯಮಂತ್ರಿ ಚಿನ್ನದ ಪದಕಕ್ಕೆ ಭಾಜನರಾಗಿರುವ ಮೂಲಕ ತಾಲೂಕು ಪೊಲೀಸ್ ಇಲಾಖೆ ಹಿರಿಮೆ ಹೆಚ್ಚಿಸಿರುವ ಕೆಆರ್ಪೇಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡರವರಿಗೆ ಬಿಜಿಎಸ್ ಪಬ್ಲಿಕ್ ಶಾಲೆಯ ಶಿಕ್ಷಕ ವೃಂದದ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸಲಾಯಿತು. ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿಎನ್ ರಾಮಕೃಷ್ಣೇಗೌಡರ ಮಾರ್ಗದರ್ಶನದ ಮೇರೆಗೆ ಹೇಮಗಿರಿ ಬಿಜಿಎಸ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಪವಿತ್ರರವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡ ಅವರಿಗೆ ಗೌರವಿಸಿದರಲ್ಲದೆ ದಕ್ಷ ಪ್ರಾಮಾಣಿಕ ಕರ್ತವ್ಯ ಹೀಗೆ ಮುಂದುವರಿಯಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಪುರಸ್ಕಾರ ಸೇರಿದಂತೆ ಹಲವಾರು ಗೌರವಗಳು ಲಭಿಸಲಿ ಎಂದು ಶುಭ ಹಾರೈಸಿ ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ಮಾತನಾಡಿದ ಪಿಎಸ್ಐ ಬ್ಯಾಟರಾಯಗೌಡರವರು, ನನ್ನ ಇಲಾಖೆ ವೃತ್ತಿ ಮೊದಲಿಗೆ ಶ್ರೀಕ್ಷೇತ್ರ ಆದಿಚುಂಚನಗಿರಿಯ ಸಮೀಪದ ಬೆಳ್ಳೂರಿನಲ್ಲಿಯೇ ಆರಂಭವಾಯಿತು. ನಾನು ಒಬ್ಬ ಶ್ರೀಚುಂಚನಗಿರಿಯ ಶಾಖಾ ಮಠದ ಸದಸ್ಯನಂತೆ ಮತ್ತು ಪರಮ ಭಕ್ತ, ಆದಿಚುಂಚನಗಿರಿಯ ಶ್ರೀಗಳ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತಾ ಮಠದ ಭಕ್ತನಂತಿರುವ ನನ್ನನ್ನು ಗುರುತಿಸಿ ಸನ್ಮಾನಿಸಿದ ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿಎನ್ ರಾಮಕೃಷ್ಣ ಗೌಡರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಮಠದ ಭಕ್ತರನ್ನ ಇಲ್ಲಿ ಬಂದು ನಮಗೆ ಗೌರವನ ಸಲ್ಲಿಸಿದೆ. ನಾನು ಕೂಡ ಅಷ್ಟೇ ಚಿರಧ್ವನಿಯಾಗಿ ಮಠಕ್ಕೆ ಇರ್ತೇನೆ. ಸ್ವಾಮೀಜಿಯವರ ಆಶೀರ್ವಾದ ಸದಾ ಇರ್ತದೆ ಅಂತ ಆಶಿಸ್ತೇನೆ. ನಮ್ಮ ರಾಮಕೃಷ್ಣಗೌಡರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುರೇಶ್, ಬಿಜಿಎಸ್ ಶಿಕ್ಷಕರಾದ ಕುಮಾರ್, ಪ್ರಸನ್ನ, ಪ್ರಸಾದೇಗೌಡ, ರವಿ ಸೇರಿದಂತೆ ಇನ್ನಿತರವಿದ್ದರು. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಮುತ್ತತ್ತಿ ರಸ್ತೆಯಲ್ಲಿರುವ ಕರಲಕಟ್ಟೆ ಗ್ರಾಮದ ರೈತ ಸುರೇಶ್ ಅವರ ಜಮೀನಿನ ಮೇಲೆ ಸತತ 15 ದಿನಗಳಿಂದ 3 ಬಾರಿ ಆನೆ ದಾಳಿ ಮಾಡಿ ಲಕ್ಷಾಂತರ ರು ನಷ್ಟ ಉಂಟಾದ ಘಟನೆ ಜರುಗಿದೆ. ಸುರೇಶ್ ಅವರು ಮಾತನಾಡಿ, ಸತತ 3 ತಿಂಗಳಿನಿಂದ ನನ್ನ ಜಮೀನಿಗೆ 5 ಬಾರಿ ಆನೆಗಳು ಬಂದಿದ್ದು, ಮೊದಲು 2 ಸಲ ಬಂದಾಗ ಆನೆಗಳು ಜಮೀನನ್ನ ತುಳಿದು ಹೋಗಿದ್ದವು. ಆದರೆ ಕಳೆದ ಭಾನುವಾರ ರಾತ್ರಿ ಮೆಣಸಿ, ತೆಂಗಿನ ಸಸಿ ಹಾಗೂ ಸೀಮೆ ಹುಲ್ಲು ತಿಂದು ನಾಶಪಡಿಸಿವೆ. ಅದೇ 4 ಕಾಡಾನೆಗಳು ಗುರುವಾರ ರಾತ್ರಿ ಕುಡಿಯುವ ನೀರಿಗಾಗಿ ಜಮೀನಿನಲ್ಲಿ ಹಾಕಿದ್ದ ಮೋಟಾರ್ ಪಂಪ್ ಹಾಗೂ ಪೈಪ್ಗಳನ್ನ ತುಳಿದು ನಾಶಪಡಿಸಿವೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರದಿಂದ ಪರಿಹಾರಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು. ಒಂದು ಪಂಪ್ ಸೆಟ್ ಇರತಕ್ಕಂಥ ನಮ್ಮ ಪಂಪ್ ಸೆಟ್ಗಳು, ಪೈಪ್ಗಳು, ಬೆಂಡ್ಗಳು ಮತ್ತು ಇರ್ತಕ್ಕಂಥ ಸಣ್ಣ ಪುಟ್ಟ ಪೈಪ್ಗಳನ್ನು ತುಳಿದು ಹಾಳು ಮಾಡಿ ಸುಮಾರು 1,00,000 ರೂಪಾಯಿಯಷ್ಟು ನಂಗೆ ಲಾಸ್ ಮಾಡವೆ. ಇವತ್ತು ನಾನು DFO ಸಾಹೇಬ್ರು ಫೋನ್ ಮಾಡಿದ್ರೆ DSO ಫೋನ್ ಸಿಗಲ್ಲ, RFO ಫೋನ್ ಮಾಡಿದ್ರೆ RFO ಅವರು ಫೋನ್ ತೆಗಿತಾರೆ ಬಟ್ ನಮ್ಮ ಜಮೀನ ಹತ್ರ ಬರೋಲ್ಲ, ACFನವ್ರು ಫೋನ್ ಮಾಡಿದ್ರೆ ACF ಫೋನ್ ತೆಗಿಯಲ್ಲ. ನಾವು ಈ ರೀತಿ ಕಂಗಾಲಾದರೆ ಯಾವ ರೀತಿ ನಾವು ರೈತರು ಜೀವನ ಮಾಡೋದು ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಗಾರ್ಡು ಫಾರೆಸ್ಟ್ ಇಬ್ಬರು ಬಿಟ್ಟರೆ ಇನ್ಯಾರೂ ಬರೋಲ್ಲ ಜಮೀನ ಹತ್ರಕ್ಕೆ. ಸ್ಥಳಕ್ಕೆ ಅರಣ್ಯಾಧಿಕಾರಿ ನಂದೀಶ್ ಹಾಗೂ ಸಿದ್ದರಾಮ ಪೂಜಾರಿ ಭೇಟಿ ನೀಡಿ ಪರಿಶೀಲಿಸಿದರು. ನಾಗಮಂಗಲ ಠಾಣಾ ಪೊಲೀಸರು ದಿಢೀರ್ ಕಾರ್ಯಾಚರಣೆಗಿಳಿದು ಹೆಲ್ಮೆಟ್ ರಹಿತ ದ್ವಿಚಕ್ರ ವಾಹನ ಚಾಲಕರಿಗೆ ದಂಡ ವಿಧಿಸುವ ಎಚ್ಚರಿಕೆ ನೀಡಿ ಚಾಲಕರಲ್ಲಿ ಜಾಗೃತಿ ಮೂಡಿಸಿದರಲ್ಲದೆ ವಾಹನ ಚಲಾವಣೆ ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕುವಂತೆ ಮನವೊಲಿಸಿದರು. ಠಾಣಾ ಸಬ್ ಇನ್ಸ್ಪೆಕ್ಟರ್ ರವಿಶಂಕರ್ ತಮ್ಮ ಸಿಬ್ಬಂದಿಯೊಡನೆ ಮಿನಿ ವಿಧಾನಸೌಧದ ಮುಂದೆ ನಿಂತು ಹೆಲ್ಮೆಟ್ ರಹಿತ ವಾಹನ ಚಾಲಕರನ್ನು ನಿಲ್ಲಿಸಿ ವಾಹನಗಳನ್ನು ರಸ್ತೆಯ ಪಕ್ಕಕ್ಕೆ ನಿಲ್ಲಿಸುತ್ತಿದ್ದುದು ಕಂಡುಬಂದಿತು. ಅಲ್ಲಿ 100 ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಸವಾರರು ಹೆಲ್ಮೆಟ್ಗಾಗಿ ಪರತಾಡುತ್ತಿದ್ದ ದೃಶ್ಯ ಕಂಡುಬಂದಿತು. ಕೆಲವರು ಪೊಲೀಸರು ಹಿಡಿತಿದ್ದಾರೆಂದು ತಿಳಿದು ಅಡ್ಡದಾರಿ ಹಿಡಿತಿದ್ದುದು ಕಂಡುಬಂತು. ಕೆಲವರು ಮನೆಗೆ ಹೋಗಿ ಹೆಲ್ಮೆಟ್ ತಂದು ಪೊಲೀಸರಿಗೆ ತೋರಿಸಿ ತಮ್ಮ ವಾಹನವನ್ನು ತೆಗೆದುಕೊಂಡು ಹಿಂದಕ್ಕೆ ಹೋಗುತ್ತಿದ್ದರು. ರೈತರಿಗೆ ಕರಾಳ ಎಪಿಎಂಸಿ ಭೂ ಸುಧಾರಣೆ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಬೆಸಗರಹಳ್ಳಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆದು 1/2 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ಮುಖಂಡರಾದ ಗೊಲ್ಲರದೊಡ್ಡಿ ಅಶೋಕ್ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿ, ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟ 4 ತಿಂಗಳು ತುಂಬಿದೆ. ಪ್ರಧಾನಿ ಸೌಜನ್ಯಕ್ಕಾದರೂ ರೈತರ ಜೊತೆ ಮಾತನಾಡುವ ಗೋಜಿಗೆ ಹೋಗಿಲ್ಲ. ದೇಶದ ಅನ್ನದಾತನನ್ನ ಕಡೆಗಣಿಸಿರುವ ಸರ್ಕಾರ ರೈತ ವಿರೋಧಿಯಾಗಿದೆ. ರೈತರ ಪಾಲಿಗೆ ಮರಣ ಶಾಸನವಾಗಿರುವ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಕಾರ್ಮಿಕ ಕಾಯ್ದೆ, ರೈಲ್ವೆ ಕಾಯ್ದೆಗಳನ್ನು ತಕ್ಷಣ ಹಿಂಪಡೆಯಬೇಕು. ರೈತರ ಹೆಸರಿಕೊಂಡು ಹಸಿರು ಸಾಲು ಒದ್ದುಕೊಂಡು ಅಧಿಕಾರ ಹಿಡಿಯುತ್ತಾರೆ.
ಮತ್ತೆ ಮಾಡುವುದೆಲ್ಲ ರೈತ ವಿರೋಧಿ ಕೆಲಸ ಎಂದು ಆತಂಕ ವ್ಯಕ್ತಪಡಿಸಿದರು. ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ, ರೈಲ್ವೆ ಇಲಾಖೆ, ವಿಮಾನದ್ದು, ವಿದ್ಯುತ್ ಕಾಯ್ದೆ, ಎಲ್ಲಾ ಖಾಸಗೀಕರಣ ಮಾಡಿದ್ರು. ಬ್ಯಾಂಕ್ ಕೂಡ ಖಾಸಗೀಕರಣ ಮಾಡಿ ರೈತರಿಗೆ ಕೋಳಾಕುವ ಸ್ಥಿತಿಗೆ ಸರ್ಕಾರ ತಂದಿದೆ. ಇವತ್ತು ಅದನ್ನ ಕೈ ಬಿಡಬೇಕು. ತಕ್ಷಣ ಯಾವುದೇ ಕಾಯ್ದೆನೂ ಮಂಡಿಸದೆ ಇವೆಲ್ಲ ವಜಾಗೊಳಿಸಬೇಕು ಅಂತೇಳಿ ತಕ್ಷಣ ವಜಾ ಮಾಡಬೇಕು. ಜೊತೆಗೆ ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ 4 ತಿಂಗಳಾದ್ರೂ ದೇಶದ ಪ್ರಧಾನಮಂತ್ರಿಯವರೊಬ್ಬರು ಸೌಜನ್ಯಕ್ಕೂ ಕೂಡ ಒಂದು ಗೌರವಕ್ಕೂ ಕೂಡ ರೈತರು ಹೆಂಗವ್ರೆ ಏನು ಅಂತ ಇವತ್ತು ಕೂಡ ಮಾತಾಡ್ತಾ ಇರೋದು ನಮಗೂ ಒಂಥರ ಮುಜುಗರಕ್ಕೆ ಒಳಗಾಗದೆ. ನಂತರ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ಮಾಡಿದ್ರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಯಿತು. ಪ್ರತಿಭಟನೆಯಲ್ಲಿ ಮಹಮ್ಮದ್ ಇಲಿಯಾಜ್, ರಾಮಣ್ಣ, ಪುಟ್ಲಿಂಗಣ್ಣ, ಚೆನ್ನಪ್ಪ, ಸ್ವಾಮಿ, ವನಶೆಟ್ಟಿ ಸೇರಿದಂತೆ ಇನ್ನಿತರರಿದ್ದರು. ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಹೊಂಬೆಳಕು ರಂಗಭೂಮಿ ಕಲಾವಿದರ ಟ್ರಸ್ಟ್ ವತಿಯಿಂದ ಇದೇ 27ರಂದು ರಂಗಗೀತೆಗಳ ಕಾರ್ಯಕ್ರಮ ಹಾಗೂ ಹಿರಿಯ ರಂಗಭೂಮಿ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ನಿರ್ದೇಶಕರಾದ ಮರಿಲಿಂಗಪ್ಪ ಮಂಡ್ಯದಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮರಿಲಿಂಗಪ್ಪ ಅವರು, ವಿಶ್ವ ರಂಗಭೂಮಿ ದಿನದ ಅಂಗವಾಗಿ ಆಸಕ್ತ ಕಲಾವಿದರಿಂದ ರಂಗಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಹಿರಿಯ ರಂಗಭೂಮಿ ಕಲಾವಿದರಾದ ಮರಲಿಂಗಪ್ಪ, ಚಿಕ್ಕಸಿದ್ದಯ್ಯ ಹಾಗೂ ಜಯರಾಮೇಗೌಡರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಗುವುದು. ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೋರಿದರು. ಕರ್ನಾಟಕ ನಾಟಕ ಅಕಾಡೆಮಿ ನಮ್ಮ ಮಂಡ್ಯ ಜಿಲ್ಲೆ ಸದಸ್ಯರಾದ ಸನ್ಮಾನ್ಯ ಶ್ರೀ ಜೋಸೆಫ್ ಅವರ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ತೀವಿ ಸರ್. ಆ ಕಾರ್ಯಕ್ರಮದಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟಂತೆ ವಿವಿಧ ಸ್ಪರ್ಧೆಗಳು ಮತ್ತು ಚರ್ಚೆಗಳು, ವಿಮರ್ಶೆಗಳು ಎಲ್ಲವನ್ನು ಕೂಡ ಮಾಡ್ತೀವಿ. ಕೊನೆಯಲ್ಲಿ ನಾವು ರಂಗಗೀತೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಸರ್. ಆ ರಂಗಗೀತೆ ಕಾರ್ಯಕ್ರಮ ಕೊನೆಯಲ್ಲಿ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ರಂಗಭೂಮಿಗೆ ಸಂಬಂಧಪಟ್ಟಂತೆ ಅನೇಕ ಎಕ್ಸ್ಪರ್ಟ್ಸ್ ಕೂಡ ಬರ್ತಾ ಇದ್ದಾರೆ. ಹಳೆಯ ನಾಟಕ ನಿರ್ದೇಶಕರು ಮತ್ತು ಸಾಹಿತಿಗಳು ಆದಂತ ಸನ್ಮಾನ್ಯ ಗೌರವಾಂತ ಶ್ರೀ ಗುರುಶಾಂತಪ್ಪನವರು ಸಹ ಆಗಮಿಸ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಗುರುರಾಜ್, ಚನ್ನೇಗೌಡ, ಶಿವಲಿಂಗಯ್ಯ ಉಪಸ್ಥಿತರಿದ್ದರು. ಕೇಂದ್ರದ 3 ಕೃಷಿ ನೀತಿಗಳನ್ನ ರದ್ದುಪಡಿಸಬೇಕೆಂದು ರಾಜ್ಯ ರೈತ ಸಂಘ ಕರೆ ನೀಡಿದ್ದ ಭಾರತ್ ಬಂದ್ಗೆ ನಾಗಮಂಗಲದಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ. ವ್ಯಾಪಾರ ವಹಿವಾಟುಗಳು ಎಂದಿನಂತೆ ನಡೆದವು. ಜನಸಂಚಾರ ಮಾಮೂಲಿಯಾಗಿತ್ತು. ವಾಹನ ಸಂಚಾರವೂ ಮುಕ್ತವಾಗಿತ್ತು. ತಾಲೂಕು ರೈತ ಸಂಘದ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಬಂದು ಮರಿಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಕೇಂದ್ರ ಸರ್ಕಾರದ ಧೋರಣೆಗಳನ್ನು ಖಂಡಿಸಿ ರೈತ ವಿರೋಧಿ ನೀತಿಗಳನ್ನು ವಾಪಸ್ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಕೈಲಾದಷ್ಟು ಸರ್ವ ಸಾಮಾನ್ಯರಿಗೆ ತೊಂದರೆ ಆಗದಂಗೆ ನಾವು ಕೂಡ ಇವತ್ತು ದಿನ ಬಂದನ್ನು ಆಚರಿಸಿ ಏನಿವತ್ತು ಕೃಷಿ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ ಮತ್ತು APMC ಕಾಯ್ದೆ ಮತ್ತು ವಿದ್ಯುತ್ ಕಾಯ್ದೆ, ಈ ಗೋಹತ್ಯ ಮಾಡಬಾರ್ದಂತ ಕಾಯ್ದೆಗಳನ್ನೆಲ್ಲ ಜಾರಿ ತಂದು ಈ ರೈತರುಗಳಿಗೆ ಮರಣ ಶಾಸನ ಆಗಿರೋದ್ರಿಂದ ಇದನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಲಿ ಎಂದು ನಾವು ನಿರಂತರವಾಗಿ ನಾಮಂಗಲ ರೈತ ಸಂಘ ಇದನ್ನು ಹೋರಾಟ ಮಾಡ್ತಾ ಇದೆ. ನಂತರ ಉಪತಹಶೀಲ್ದಾರ್ರವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸತೀಶ್, ರಂಗೇಗೌಡ, ಗೋಪಾಲಕೃಷ್ಣ, ರಮೇಶ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ಕಾಲಭೈರವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕು ತೋಟಗಾರಿಕಾ ಇಲಾಖೆಯಿಂದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ವಸ್ತು ಪ್ರದರ್ಶನವನ್ನು ಆದಿಚುಂಚನಗಿರಿ ಮಠಾಧೀಶರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ನಂತರ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಮುರುಗೇಶ್ ನಿರಾಣಿ, ಶ್ರೀ ಪ್ರಸನ್ನನಾಥ ಸ್ವಾಮೀಜಿರವರು ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರದರ್ಶನದಲ್ಲಿ ಹಣ್ಣು ಮತ್ತು ಮೂಗುಗಳನ್ನು ಬಳಸಿ ದೇವಾಲಯ, ಟೊಮೊಟೊ ಮತ್ತು ಅಲಂಕಾರಿಕ ಗಿಡಗಳನ್ನು ಪ್ರದರ್ಶಿಸಲಾಯಿತು. ಈ ವರ್ಷ 2021ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಹಣ್ಣು ಮತ್ತು ತರಕಾರಿ ವರ್ಷ ಅಂತ ಘೋಷಣೆ ಮಾಡಿರುವುದರಿಂದ ನಾವು ವಿಶೇಷವಾಗಿ ಒಂದು ಹೂವು ಮತ್ತು ಹಣ್ಣನ್ನು ಬಳಕೆ ಮಾಡಿಕೊಂಡು ಒಂದು ದೇವಸ್ಥಾನದ ಪ್ರತಿಕೃತಿಯನ್ನು ನಾವು ರಚನೆ ಮಾಡಿದ್ದೀವಿ. ಅದರಲ್ಲಿ ಶಿವಲಿಂಗವನ್ನು ಟೊಮ್ಯಾಟೊ ಹಣ್ಣನ್ನು ಬಳಸಿ ಮತ್ತು ಹೂವು ಬಳಸಿ ನಿರ್ಮಾಣ ಮಾಡಲಾಗಿದೆ. 2021ನೇ ವರ್ಷ ಅಂತಾರಾಷ್ಟ್ರೀಯ ಹಣ್ಣು ಮತ್ತು ತರಕಾರಿಗಳ ವರ್ಷವಾಗಿರುವುದರಿಂದ ತಾಲೂಕಿನ ರೈತರು ಬೆಳೆದಿರುವ ತರಕಾರಿಗಳನ್ನು ಬಳಸಿ ವಿವಿಧ ವಸ್ತುಗಳನ್ನು ಸೃಷ್ಟಿಸಿದ್ದು ಜನರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಡಿಡಿ ಮಂಜುನಾಥ್, ತೋಟಗಾರಿಕೆ ಇಲಾಖೆಯ ನಿರ್ದೇಶಕಿ ಶಾಂತಾ, ಶರಣ್, ರಾಜು, ಮಂಜುನಾಥ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್.
ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ವ್ಯಾಪಕ ಖಂಡನೆ. ಕಾಂಗ್ರೆಸ್ ಪಕ್ಷದಿಂದ ಎತ್ತಿನ ಗಾಡಿ ಮೆರವಣಿಗೆ. ಯಡಿಯೂರಪ್ಪ ವಿರುದ್ಧ ಚಲುವರಾಯಸ್ವಾಮಿ ಆಕ್ರೋಶ. ಶಕ್ತಿ ದೇವತೆ ಮುಳಕಟ್ಟಮ್ಮ ದೇವಾಲಯದ ವಿವಾದ. ಎರಡು ಬಣಗಳ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ. ಉಚ್ಚ ನ್ಯಾಯಾಲಯಕ್ಕೆ ಕಡತ ರವಾನೆ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಹಾವಳಿ. ಅರಕೆರೆ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗೆ ಕೊರೋನಾ ಸೋಂಕು ದೃಢ. ಅಧ್ಯಾಪಕರು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿದ ಆತಂಕ. ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ಬ್ಯಾಟರಾಯಗೌಡರಿಗೆ ಅಭಿನಂದನೆ. ಬಿಜಿಎಸ್ ಪಬ್ಲಿಕ್ ಶಾಲೆಯಿಂದ ಹೃದಯ ಸ್ಪರ್ಶಿ ಸನ್ಮಾನ. ಚುಂಚನಗಿರಿ ಮಠದ ಬಗ್ಗೆ ಅಭಿಮಾನ. ಭಾಷಾ ಅಸಮಾನತೆಗೆ ಕಾರಣವಾಗಿರುವ ಕಲಂ 343ನೇ ವಿಧಿ ಬದಲಾಯಿಸಲು ಒತ್ತಾಯ. ಹೋರಾಟದ ಸ್ವರೂಪ ತೀವ್ರಗೊಳಿಸಲು ಎಚ್ಚರಿಕೆ. ಕದಂಬ ಸೈನ್ಯ ಆಗ್ರಹ. ಹಲಗೂರಿನಲ್ಲಿ ಮುಂದುವರೆದ ಆನೆಗಳ ಅಟ್ಟಹಾಸ. ರೈತರ ಬೆಲೆ ಸಂಪೂರ್ಣ ನಾಶ. ಪರಿಹಾರಕ್ಕೆ ರೈತರ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.